ಈ ಮನೆ ಮದ್ದನ್ನ ಮಾಡಿದ್ರೆ ಎಷ್ಟೋ ವರ್ಷಗಳಿಂದ ನಿಮ್ಮ ಮುಖದಲ್ಲಿರುವ ಎಲ್ಲಾ ಸಮಸ್ಯೆ ಕಡಿಮೆ ಆಗುತ್ತೆ, ಮುಖದ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ, ನಿಮ್ಮ ಸ್ಕಿನ್ ಹೊಳೆಯುತ್ತೆ, ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ಅದಲ್ಲದೆ ಇಡೀ ನಿಮ್ಮ ಬಾಡಿಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೂಡ ಇದರಿಂದ ಸಿಗುತ್ತೆ. ನಾವು ಮುಖದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಎಕ್ಸ್ಟರ್ನಲ್ ಅಪ್ಲೈನ ನಾವು ಮಾಡ್ತೀವಿ, ಬ್ಯೂಟಿ ಪಾರ್ಲರಿಗೆ ಹೋಗೋದು, ಹೆವಿ ಕಾಸ್ಮೆಟಿಕ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ, ನಾವು ಯಂಗರ್ ಆಗಿ ಕಾಣಬೇಕು, ಬ್ಯೂಟಿಫುಲ್ ಆಗಿ ಕಾಣಬೇಕು, ಫ್ರೆಶ್ ಆಗಿ ಕಾಣಬೇಕು ಅಂತ. ನಾವು ಬಾಹ್ಯ ಸೌಂದರ್ಯ ಅಂದರೆ ಬರೀ ಮುಖಕ್ಕೆ ನಾವು ಅಪ್ಲೈ ಮಾಡೋದನ್ನ ಬಿಟ್ಟು ನಾವು ಇನ್ಸೈಡ್ ಅಂದರೆ ನಮ್ಮ ದೇಹದ ಒಳಗೆ ನಾವು ಫೋಕಸ್ ಅನ್ನ ಮಾಡೋದ್ರಿಂದ ನಮ್ಮ ಸೌಂದರ್ಯವನ್ನ ಪರ್ಮನೆಂಟ್ ಆಗಿ ನಾವು ಹೆಚ್ಚಿಸ್ಕೊಳ್ಬಹುದು, ಇಟ್ಕೊಳ್ಬಹುದು. ತುಂಬಾ ಜನಕ್ಕೆ ಬಂಗು ಅಥವಾ ಪಿಗ್ಮೆಂಟೇಷನ್ ಎಷ್ಟು ವರ್ಷಗಳಿಂದ ಇರುತ್ತೆ, ಏನ್ ಮಾಡಿದ್ರು ಕಡಿಮೆ ಆಗ್ತಿರೋದಿಲ್ಲ, ಪಿಂಪಲ್ಸ್ ಕೂಡ ಮುಖ ತುಂಬಾ ಜಾಸ್ತಿ ಆಗ್ತಿರುತ್ತೆ. ತುಂಬಾನೇ ಚಿಕ್ಕ ವಯಸ್ಸಿನವರಾಗಿದ್ರು ಒಂಥರ ಮುದುಕರ ತರ ಅವರ ಸ್ಕಿನ್ ಟೋನ್ ಇರುತ್ತೆ. ಇದೆಲ್ಲ ಸಮಸ್ಯೆಗೂ ಕೂಡ ಇವತ್ತು ಒಂದು ಒಳ್ಳೆ ಜ್ಯೂಸ್ ಅನ್ನ ಹೇಳ್ತೀನಿ. ಈ ಜ್ಯೂಸ್ ಅನ್ನು ಕುಡಿಯೋದ್ರಿಂದ ನಿಮ್ಮ ಮುಖದಲ್ಲಿ ಎಷ್ಟು ಕಳೆ ಬರುತ್ತೆ, ಎಲ್ಲಾ ಸಮಸ್ಯೆನೂ ಕಡಿಮೆ ಆಗತ್ತೆ. ಹಾಗಾದ್ರೆ ಬನ್ನಿ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಅರ್ಧ ಬೌಲ್ ಬೀಟ್ರೂಟ್ ಅನ್ನ ತಗೊಂಡಿದೀವಿ. ಬೀಟ್ರೂಟ್ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಇದು ನಮ್ಮ ದೇಹದಲ್ಲಿ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ, ಅದ್ರ ಜೊತೆಗೆ ಆ್ಯಂಟಿ ಏಜಿಂಗ್ ಆಗೂ ಇದು ಕೆಲಸ ಮಾಡುತ್ತೆ. ಜೊತೆಗೆ ನಾವು ಸೌತೆಕಾಯಿ ತೊಗೊಂಡಿದ್ದೀವಿ ನೋಡಿ, ಕ್ಯಾರೆಟ್ ತೊಗೊಂಡಿದ್ದೀವಿ, ಕ್ಯಾರೆಟ್ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪುದೀನ ತೊಗೊಂಡಿದ್ದೀವಿ, ಪುದೀನ ಕೂಡ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಅದ್ರ ಜೊತೆಗೆ ಒಂದು ಕಾಲಿಂಚು ಶುಂಠಿಯನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ನಲ್ಲಿಕಾಯಿ ತೊಗೊಂಡಿದ್ದೀವಿ, ನಲ್ಲಿಕಾಯಿ ಅಂತೂ ಒಂದು ಪವರ್ ಹೌಸ್ ಅಂತಲೇ ಹೇಳ್ಬೋದು, ಇದರಲ್ಲಿರುವ ಎಲ್ಲ ವಿಟಮಿನ್ಸ್ಗಳು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ನೋಡಿ ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಜ್ಯೂಸ್ ತಯಾರಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ನಾವು ಬ್ಲೆಂಡ್ ಮಾಡೋಣ. ಈ ಜ್ಯೂಸನ್ನು ನೀವು ಡೈಲಿ ಒಂದ್ಸಲ ಕುಡಿದ್ರೆ ಸಾಕು, ಇಡೀ ನಮ್ಮ ಬಾಡಿನ ನರಿಶ್ ಮಾಡುತ್ತೆ, ನಮ್ಮ ಮುಖದಲ್ಲಿ ನಮ್ಮ ಸ್ಕಿನ್ನಲ್ಲಿರುವ ಎಲ್ಲ ಸಮಸ್ಯೆನೂ ಇದು ಕಡಿಮೆ ಮಾಡುತ್ತೆ. ಯಾಕಂದರೆ ಮೇಯ್ನಾಗಿ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ, ಮತ್ತು ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಇದು ಒದಗಿಸುತ್ತೆ. ಈ ಜ್ಯೂಸಿಂದ ನಮ್ಮ ಮನಸ್ಸು ಮತ್ತು ನಮ್ಮ ಬಾಡಿ ಎರಡೂ ಫ್ರೆಶ್ ಆಗುತ್ತೆ. ಇದರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ಗಳು ರಿಮೂವ್ ಆಗುತ್ತೆ, ನ್ಯೂ ಸೆಲ್ಸ್ಗಳು ರೆಜ್ಯುನೇಟ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಸೂಪರ್ ಆಗಿರುವ ಜ್ಯೂಸ್ ತಯಾರಾಯಿತು. ಇದನ್ನು ಕುಡಿಯುವುದರಿಂದ ನಮ್ಮ ಮುಖದಲ್ಲಿ ಎಷ್ಟೇ ವರ್ಷಗಳಿಂದ ಇರುವಂಥ ಬಂಗು ಕಪ್ಪು ಕಲೆಗಳಲ್ಲಿ ಹಾಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ಅದೆಲ್ಲ ರಿಮೂವ್ ಆಗಿ ಹೊಸ ಸ್ಕಿನ್ ಬರಲಿಕ್ಕೆ ಕೂಡ ಈ ಜ್ಯೂಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ನೀವು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಮೇಡಮ್ ನಿಮ್ಮ ಬ್ಲೆಂಡರ್ ತುಂಬ ಚೆನ್ನಾಗಿದೆ ಅಂತೇಳಿ. ಇದು ಅಗೇರ ಅವರ ನ್ಯೂಟ್ರಿಮ್ಯಾಕ್ಸ್ ಪರ್ಸ್ನಲ್ ಬ್ಲೆಂಡರ್. ಇದು 1000 ವ್ಯಾಟ್ಸ್ ಕೆಪಾಸಿಟಿ ಇದೆ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಇದೆ. ಈ ಬ್ಲೆಂಡರ್ ತುಂಬಾ ಹೆವಿ ಆಗಿದೆ ಮತ್ತು ತುಂಬಾ ಗ್ರಿಪ್ ಆಗಿ ನಾವು ಎಲ್ಲಾದರೂ ಇದನ್ನ ಪ್ಲೇಸ್ ಮಾಡಬಹುದು, ಅಷ್ಟು ಚೆನ್ನಾಗಿ ಗ್ರಿಪ್ ಆಗಿ ಕೂರುತ್ತೆ. ಇದ್ರ ಜಾರು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಮೂರು ಜಾರ್ಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೋಡಿ, ಫಸ್ಟ್ ಇರೋದು 700 ml ಜಾರ್ ಇದು, ನೆಕ್ಸ್ಟ್ ಇರೋದು 500 ml ಜಾರ್, ನೆಕ್ಸ್ಟ್ 300 ml ಜಾರ್ ಕೊಟ್ಟಿದ್ರೆ 300 ml ಜಾರಿಂದ ನೀವು ಗರಂ ಮಸಾಲೆ ಮತ್ತು ಕಾಫಿ ಬೀನ್ಸನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಇದ್ರ ಬ್ಲೇಡ್ ಇರುತ್ತೆ, ಈ ಥರ ಒಂದು ಕ್ಯಾಪನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಸ್ಮೂತಿ, ಮಿಲ್ಕ್ ಶೇಕ್, ಜ್ಯೂಸನ್ನು ನೀವು ಜಿಮ್ಮಿಗೆಲ್ಲ ಕ್ಯಾರಿ ಮಾಡ್ಬೋದು ನೋಡಿ. ನೆಕ್ಸ್ಟು ಕಾಮನ್ ಆಗಿ ಕ್ಯಾಪ್ಗಳನ್ನು ಕೊಟ್ಟಿರ್ತಾರೆ, ನೀವು ಆರಾಮಾಗಿ ಯಾವುದಾದ್ರು ಜ್ಯೂಸ್ ಮಾಡಿಟ್ರೆ ಈ ಥರ ಕ್ಯಾಪ್ ಹಾಕು ಇಡ್ಬೋದು ನೋಡಿ. ಇವಾಗ ಈ ರೀತಿ ನಾವು ಫಿಕ್ಸ್ ಮಾಡಿಕೊಳ್ಬೇಕು. ಕರೆಕ್ಟಾಗಿ ಮಾರ್ಕ್ ಇರುತ್ತೆ, ಆ ಮಾರ್ಕಿಗೆ ನಾವು ಕರೆಕ್ಟಾಗಿ ಲಾಕ್ ಮಾಡಬೇಕಾಗತ್ತೆ ಜಾರನ್ನು ನೋಡಿ ಈ ರೀತಿ. ನಾನು ಜ್ಯೂಸ್ ಮಾಡೋದನ್ನು ಹೇಳಿದ್ದೆ ನಿಮಗೆ, ತೋರಿಸಿದ್ನಲ್ವ. ಇವಾಗ ನೋಡಿ ಜೀರಿಗೆ ಪೌಡ್ರ್ ಮಾಡೋಣ. ಈ 300 ಜಾರಲ್ಲಿ ನಾವು ಈ ಥರ ಜೀರಿಗೆ ಪೌಡ್ರನ್ನು ನೋಡಿ ಹೀಗೆ ಫಿಕ್ಸ್ ಮಾಡಿ ಚೆನ್ನಾಗಿ ಪೌಡ್ರ್ ತಯಾರಿ ಮಾಡ್ಕೊಳ್ಬೋದು. ತುಂಬ ನೈಸ್ ಆದಂಥ ಪೌಡ್ರು, ಫಾಸ್ಟಾಗಿ ತಯಾರಾಗುತ್ತೆ ನೋಡಿ. ನೋಡಿ ಎಷ್ಟು ಈಸಿಯಾಗಿ ನಾವು ನಿಮಿಷದಲ್ಲೇ ಪೌಡರ್ನ ತಯಾರಿ ಮಾಡ್ಕೊಳ್ಬೋದು ಅಂತ. ಮಸಾಲೆ ಪೌಡರ್, ಜೀರಾ ಪೌಡರ್, ಕಾಫಿ ಪೌಡರ್, ಈ ರೀತಿ ನೀವು ಎಲ್ಲ ರೀತಿಯ ಪೌಡರನ್ನು ತಯಾರಿ ಮಾಡ್ಕೊಳ್ಬೋದು. ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತು ಇದನ್ನು ನಾವು ಮೇಂಟೈನ್ ಮಾಡೋದು ಕೂಡ ತುಂಬ ಈಸಿ. ಇದ್ರ ಜೊತೆಗೆ ಯೂಸರ್ ಮ್ಯಾನ್ಯುಲ್ ಮತ್ತು ವಾರಂಟಿ ಕಾರ್ಡನ್ನು ಕೊಟ್ಟಿರ್ತಾರೆ. ನಿಮಗೆ ಈ ಪ್ರಾಡಕ್ಟ್ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು.